ಫ್ಯಾನ್ಸ್ ರೆಡಿ ಇಲ್ಲ ಈ ಮಾತು ನಮ್ಮ ಬಗ್ಗೆ, ನೀವೊಬ್ಬ ಅಭಿಮಾನಿಯಾಗಿ ಬಂದಿದ್ದೀರಾ ಏನು? ಸೊ ಇವತ್ತು ಎಲ್ಲರೂ ನಾನು ಬಂದಿರೋದು ಇಲ್ಲಿ ಅಪ್ಪು ಸಮಾಧಿ ಅಂತ ಹೇಳಲ್ಲ, ಇದು ಅಪ್ಪು ಅವರ ಪುಣ್ಯ ಭೂಮಿ ಇದು. ಸೊ ಇಲ್ಲಿ ಬಂದಿರೋದು ನಾನು ಅಭಿಮಾನಿಗಳ ಕಣ್ಣಲ್ಲಿ ಅಪ್ಪು ಸರ್ನ ನೋಡೋಕ್ಕೆ. ನನಗೆ ಇವತ್ತಿಗೆ ಒಂದು ಮಾತು ಮಾತ್ರ ಯಾವತ್ತಿಗೂ ನೆನಪಲ್ಲಿ ಉಳ್ಕೊಂಡಿದೆ, ರಾಘಣ್ಣ ಸರ್ ಹೇಳಿದ್ದು, ಇದು ದೇವರಾಣೆ ಸತ್ಯ, ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ. ಅಪ್ಪು ಸರ್ ತೀರ್ಕೊಳ್ಳೋಕ್ಕೆ ಮೂರು ದಿನಗಳ ಮುಂಚೆ ನಮ್ಮ ಕರ್ನಾಟಕಗಳಲ್ಲಿ ವಿಶೇಷವಾದ ಲುಕ್, ಅವ್ರಿಗೆ ಒಂದು ಟೀ ಶರ್ಟ್, ಅವ್ರು ಕ್ರಿಕೆಟ್ ಆಡ್ತಾರೆ ರಾಘಣ್ಣಂದು, ರಾಘಣ್ಣ ನಿಮ್ದು ಲುಕ್ ಎಟ್ ದಿಸ್, ನಿಮ್ಮ 2025 ಇಯರ್ಸಿಂದ ಗಜಪತಿ ಗೌರವ ಭಂಗ ಆಯ್ತಲ್ಲ ಆ ಲುಕ್ಕಲ್ಲಿ ಒಂಥರ ಅಷ್ಟೇ ಏನೋ ಮಾಡಿದಂದು ಇದು ಪ್ರಥಮ ಅಂತ ಹೇಳಿದ್ರು. ಹ್ಞೂ, ಬಹಳ ಖುಷಿಪಟ್ಟಂಥ ಒಂದು 2 ದಿನ ಅವರು ಫೋನಲ್ಲಿ ಸ್ಕ್ರೀನ್ ಸೇವರ್ ಆಗಿತ್ತು. ನನಗೆ ಬಹಳ ಇವತ್ತಿಗೂ ಕೂಡ ಆ ಮೆಮೊರೀಸ್ ಹಾಗೆ ಉಳ್ಕೊಂಡಿದೆ. ಇಂಥ 1000 ಮೆಮೊರಿಗಳಿರುವಂತಹ ಅಪ್ಪು ಸರ್ ಯಾವತ್ತಿಗೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಾನು ಬಂದಿರೋದಿಲ್ಲಿ ಅಭಿಮಾನಿಗಳ ಕಣ್ಣಲ್ಲ ಅವರನ್ನು ಅಪ್ಪು ಸರ್ನ ನೋಡುವಂಥ ಒಂದು ಪ್ರಯತ್ನ. ಇಲ್ಲಿರೋರು ಯಾರು ನೋಡಿ ಅಣ್ಣಂಗೆ ಜೈ ಅಂದ್ಬಿಟ್ಟು ಒಂದು ಬಿರಿಯಾನಿ ಕೊಟ್ಟಕ್ಕೆ ಬರ್ತಾರಲ್ಲ, ಪೊಲಿಟಿಕಲ್ ಕ್ಯಾನ್ವಸ್ ಅಲ್ಲ, ಇವರೆಲ್ಲ ಕನ್ನಡ ಅಭಿಮಾನಿಗಳು, ಅಪ್ಪು ಅವರ ನಿಜವಾದ ಅಭಿಮಾನಿಗಳು. ಈ ಎಲೆಕ್ಷನ್ ಕ್ಯಾನ್ವಸ್ಗೆ ಬರ್ತಾರಲ್ಲ, 6 ಕೊಟ್ರೆ 10 ಕಡೆ 3 ಕೊಟ್ರೆ ಸೊಸೆ ಕಡೆ ಹಂಗಲ್ಲ, ಪ್ರಾಮಾಣಿಕ ಕನ್ನಡ ಅಭಿಮಾನಿಗಳು, ಅಪ್ಪು ಅವರ ಅಭಿಮಾನಿಗಳು, ಅವನ್ನ ಜೀವಂತವಾಗಿ ಹೃದಯದಲ್ಲಿ ಇಟ್ಕೊಂಡ್ರೆ ಅವ್ರಿಗೆಲ್ಲ ಕೆಲಸ ಬಿಟ್ಟು ಅಪ್ಪು ಅವ್ರನ್ನ ಅಭಿಮಾನಿಗಳನ್ನ ಅವ್ರ ಸಂಭ್ರಮ ನೋಡಿದೆ ಒಂದು ಖುಷಿ. ಅವ್ರನ್ನ ಅವರು ಯಾವಾಗಲೂ ಜೊತೆಲಿರ್ತಾರೆ, ಇವತ್ತು ಅಪ್ಪು ಅವ್ರಿಗೆ ತೋರಿಸ್ತಾರೋ ಪ್ರೀತಿ ಅಭಿಮಾನ. ನಾನೊಂದು ಕೇಳ್ತೀನಿ, ಅಶ್ವಿನಿ ಮೇಡಮ್ಗೆ ಬೆಂಗಾವಲಾಗಿ ನಿಂತ್ಕೊಳ್ಳಿ, ನಿಮ್ಮ ಅಭಿಮಾನ ಶಿವಣ್ಣನಿಗೆ ಮತ್ತಷ್ಟು ಎನರ್ಜಿ ಕೊಡಲಿ, ರಾಘಣ್ಣನಿಗೆ ನೈತಿಕ ಸ್ಥೈರ್ಯ ಕೊಡಲಿ, ವಿನಯ್ ಅವ್ರ ಸಿನಿಮಾದ ಮೂಲಕ ಅಪ್ಪು ಅವ್ರನ್ನ ಜೀವಂತವಾಗಿರ್ಸೋಣ. ನಮ್ಮ ಯುವರಾಜ್ ಕುಮಾರ್ ಬರ್ತಾ ಇದ್ದಾರೆ, ಅವ್ರಿಗೆ ಹೊಸ ಚೈತನ್ಯ ಕುಟುಂಬಕ್ಕೆ ಕೊಡೋದ್ರ ಮೂಲಕ ನಾವು ಅಪ್ಪು ಅವ್ರನ್ನ ಜೀವಂತವಾಗಿರ್ಸೋಣ. ಒನ್ಸ್ ಅಗೇನ್ ನಿಮ್ಮೆಲ್ಲರ ಆಶೀರ್ವಾದ ಆ ಕುಟುಂಬದ ಮೇಲಿರಲಿ. ನಮಗೆ ಈ ವರ್ಷ ನಾವು ಕಟ್ಟ ಈ ವರ್ಷ ಎಂಡಲ್ಲಿ ಅಪ್ಪುರು ಬಹಳ ಮೆಚ್ಚಿಕೊಂಡ ಕಟ್ಟ ಕಡೆದಾಗಿ ಕೇಳಿದಂತಹ ಕತೆ ಕರ್ನಾಟಕದಳಿಯ ರಾಘಣ್ಣ ಅವ್ರ ಸಿನಿಮಾ ಬರ್ತಾ ಇದೆ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು.